ನಾವು ಬೆಂಗಳೂರಿಗೆ ಬಂದು ಸಾಧಾರಣ 21ರಿಂದ 22 ವರ್ಷ ಆಯಿತು. ಹೆಚ್ಚು ಕಡಿಮೆ 22 ವರ್ಷದಲ್ಲಿ 16 ವರ್ಷ ನಾವು ಭಾಳ ಚೆನ್ನಾಗಿ ಜೀವನ ಮಾಡಿದ್ವು ತಕ್ಕ ಮಟ್ಟಿಗೆ. ಸೊ ಏನು ಸಮಸ್ಯೆಗಳು ಅವಾಗ ಇರಲಿಲ್ಲ, ಮಕ್ಕಳು ದೊಡ್ಡವರಾಗ್ತಾ ಬಂದರು. ಈಗ ಒಂದು 5 ವರ್ಷದ ಹಿಂದೆ ನನ್ನ ಮಗಳಿಗೆ ಕ್ಯಾನ್ಸರ್ ಕಾಯಿಲೆ ಅನ್ನೋದೊಂದು ಬಂದುಬಿಟ್ಟು ಅದಕ್ಕೆ ಖರ್ಚು ಮಾಡಿ 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 ಅದು ಎಷ್ಟು ಎತ್ತರ ಹೋಯಿತು ಅಂತಂದರೆ 60 ಲಕ್ಷದವರೆಗೆ ಹೋಯಿತು. ದೊಡ್ಡೂ ಇಲ್ಲ, ಮಗಳು ಉಳಿದಿಲ್ಲ. ಹೀಗಾಗಿ ನಾವು ತೀರಾ ಬಡತನ ಅಂತಂದರೆ ಭೂಮಿ ಅಡಿವರೆಗೆ ಅಂತ ಹೇಳ್ಬೋದು. ಅಷ್ಟರವರೆಗೆ ನಾವು ತೀರಾ ಕೆಳಗೆ ಇಳಿದಿದ್ವು. ಈಗ ಸಾಧಾರಣ ಈಗ ಚಂದ್ರಶೇಖರ ಗುರೂಜಿಯವರ ಈ ಒಂದು ಸರಳ ವಾಸ್ತು ಮಾಡಿದ ಮೇಲೆ ನಾವು ತಕ್ಕ ಮಟ್ಟಿಗೆ ಸಾಯುವವನಿಗೆ ನೀರು ಕೊಟ್ಟ ಹಾಗೆ ಆಯ್ತು. ನಮಗೆ ಬೇಕಾದಷ್ಟು ಸಾಲ ಇತ್ತು, ಈಗ ನನಗೆ ಸಾಲ ಇಲ್ಲ. ಇದಾದ ಮೇಲೆ ನಾವು ವೆಹಿಕಲನ್ನು ಶಬ್ದದಲ್ಲೇ ಇರಲಿಲ್ಲ, ನೋಡಿಕೊಂಡೇ ಸಂತೋಷ ಪಡ್ತಾಯಿದ್ವು. ಇದಾದ ಮೇಲೆ ಆಟೋಮೆಟಿಕ್ ಆಗೋದು, ವೆಹಿಕಲ್ ಬಂದದ್ದು ಹೆಂಗೆ ಬಂತು ಅನ್ನೋದು ನಮ್ಗೆ ಗೊತ್ತಿಲ್ಲ. ನಮ್ಮ ಅದರ ಇಂಟ್ರೆಸ್ಟಲ್ಲೇ ಇರಲಿಲ್ಲ. ಸೊ ವೆಹಿಕಲ್ ತಗೊಂಡ್ವು, ಆಮೇಲೆ ಸೈಟ್ ತೊಗೊಂಡಿದ್ವಿ, ಆಮೇಲೆ ಮನೆ ಕಟ್ಟಬೇಕು ಅಂತ ಇದ್ದೀವಿ. ಇದಕ್ಕೆಲ್ಲ ಚಂದ್ರಶೇಖರ್ ಗುರೂಜಿಯವರ ಆಶೀರ್ವಾದನೂ ಸಲಹೆಯೂ ಸರಳ ವಾಸ್ತು ಪರಿಣಾಮ